ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಇನ್ನೊಂದು ಹಣ್ಣಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ಮಲೆನಾಡಲ್ಲಿ ಸಿಗುವಂಥ ಹಣ್ಣು, ನಿಮ್ಮ ಕಡೆಗೂ ಸಿಗ್ಬೋದು. ಹಲಸನ್ನೇ ಹೋಲೋದ್ರಿಂದ ಇದಕ್ಕೆ ಹೆಬ್ಬಲ್ಸು ಅಂತ ಕರೀತಾರೆ. ಈ ಥರ ಹಳದಿ ಮತ್ತು ಕೇಸರಿ ಕಲರಲ್ಲಿ ಕಂಡುಬರುತ್ತೆ ಹಣ್ಣು. ತುಂಬ ಚಿಕ್ಕದಾಗಿರುತ್ತೆ, ಸೇಮ್ ಹಲಸಿನ ಹಣ್ಣಿನ ಥರನೇ ಇರುತ್ತೆ ಒಳಗೆಲ್ಲ. ನೋಡಿ, ಇದು ಹೆಬ್ಬಲ್ಸಿನ ಹಣ್ಣಿನ ಮರ. ಮರ ಕೂಡ ಹಲಸಿನ ಮರ ಥರನೇ ಇರುತ್ತೆ, ಆದರೆ ಇದ್ರ ಎಲೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಈ ಥರ ತುಂಬ ಎತ್ತರಕ್ಕೆ ಬೆಳೆದಿರುತ್ತೆ ಮರ. ನೋಡಿ ಹಣ್ಣು ಎಷ್ಟು ಚೆಂದ ಕಾಣಿಸುತ್ತೆ ಅಂತ. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಒಳಗಡೆ ಹಣ್ಣು ಕೂಡ ಅದೇ ಥರ ಸ್ವೀಟ್ ಆಗಿರುತ್ತೆ. ಇದರ ಮೇಲ್ಗಡೆ ಇರುವ ಸಿಪ್ಪೆ ನೋಡಿ, ಇದು ಕೂಡ ಹಲಸಿನ ಹಣ್ಣಿಗೆ ಇರುವ ಹಾಗೆ ಇದೆ. ಈ ಹಣ್ಣಿನ ಒಳಗಡೆ ಏನಿದೆ, ಹೇಗಿದೆ ಅಂತ ತೋರಿಸ್ತೀನಿ ಈಗ. ಇವಾಗ ಈ ಹಣ್ಣನ್ನು ಬಿಡಿಸಿ ತೋರಿಸ್ತೀನಿ ನೋಡಿ. ಈ ಥರ ಒಳಗಡೆ ಚಿಕ್ಕದಾಗಿ ಕೇಸರಿ ಕಲರ್ನ ಸೊಳೆಗಳಿರುತ್ತೆ. ತುಂಬ ಸ್ವೀಟ್ ಆಗಿರುತ್ತೆ. ಇದು ಹಲಸಿನಕಾಯಲ್ಲಿರುವ ಹಾಗೆ ಸ್ವಲ್ಪ ಮೇಣನೂ ಇರುತ್ತೆ, ಅದಷ್ಟಾಗಿರೋದಿಲ್ಲ. ನೋಡೋಕೆ ಹಣ್ಣು ತುಂಬ ಚೆಂದ ಕಾಣಿಸುತ್ತೆ. ಒಳಗಡೆ ಹಣ್ಣಿನ ಸೊಳೆನ ಕೂಡ ಅಷ್ಟೇ ಸ್ವೀಟ್ ಆಗಿರುತ್ತೆ. ಎಲ್ಲ ಹಣ್ಣಿನ ರುಚಿನೂ ಸೇಮ್ ಒಂದೇ ಥರ ಸ್ವೀಟ್ ಆಗಿರುತ್ತೆ. ಯಾರ್ಯಾರಿಗೆ ಈ ಹಣ್ಣು ಬಗ್ಗೆ ಗೊತ್ತು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ನಿಮ್ಮ ಕಡೆ ಮತ್ತು ಈ ಹಣ್ಣಿಗೆ ಏನಂತ ಕರೀತಾರೆ ಅಂತಲೂ ತಿಳಿಸಿ ನನಗೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಪೂರ್ತಿ ನೋಡಿ.